ದೆಹಲಿ ಪ್ರವಾಸಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ರೆಡಿ ಆಗಿದ್ದಾರೆ ಇವತ್ತು ಸಂಜೆ ಅಥವಾ ನಾಳೆ ಅವರು ದೆಹಲಿಗೆ ಹೋಗೋದು ಬಹುತೇಕ ಫಿಕ್ಸ್ ಆಗಿರುವಂತದ್ದು ಎರಡು ದಿನಗಳ ಕಾಲ ದೆಹಲಿಯಲ್ಲಿ ಸಿಎಂ ವಾಸ್ತವ್ಯ ಹುಡುವಂತಹ ಸಾಧ್ಯತೆ ಕೂಡ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೆ ಅಮಿತ್ ಶಾ ಅವರನ್ನ ಭೇಟಿಯಾಗೋದಕ್ಕೂ ಕೂಡ ಸಮಯಾಕಾಶವನ್ನ ಬೊಮ್ಮಾಯಿ ಅವರು ಕೇಳ್ಕೊಂಡಿದ್ದಾರೆ ಸಚಿವ ಸಂಪುಟ ಪುನರಾರಚನೆ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ ರಾಜ್ಯದ ಸಂಸದರನ್ನ ಭೇಟಿ ಮಾಡಿ ಸಮಾಲೋಚನೆಯನ್ನು ಕೂಡ ನಡೆಸುತ್ತಾರೆ ಸಿಎಂ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಆಕಾಂಕ್ಷಿಗಳ ಚಿತ್ತ ಈಗ ಸಿಎಂ ದೆಹಲಿ ಪ್ರವಾಸದತ್ತ ಆಗಿರುವಂತದ್ದು ರಾಜ್ಯದಲ್ಲಿ ಸಚಿವ ಸಂಪುಟ ಪುನರಾರಚನೆ ಆದ್ರೆ ಯಾರಿಗೆ ಲಾಭಿಯಾಗುತ್ತೆ ಸಚಿವ ಸ್ಥಾನ ಯಾರಿಗೆ ಸಿಗುತ್ತೆ ಯಾರಿಗೆ ಕಿಕ್ ಔಟ್ ಆಗುತ್ತೆ ಅನ್ನೋದರ ಬಗ್ಗೆ ಕೂಡ ಈಗಾಗಲೇ ಚರ್ಚೆ ಆಗ್ತಾ ಇರುವಂತದ್ದು ಇದರ ಬೆನ್ನಲ್ಲೇ ಸಿಎಂ ಬೊಮ್ಮಾಯಿ ಅವರು ದೆಹಲಿ ಪ್ರವಾಸವನ್ನು ಕೂಡ ಕೈಗೊಂಡಿದ್ದಾರೆ ಅಲ್ಲಿ ವರಿಷ್ಠರ ಜೊತೆ ಚರ್ಚೆನ ಮಾಡಿ ತೀರ್ಮಾನವನ್ನ ತೆಗೆದುಕೊಳ್ಳುತ್ತಾರೆ ಯಾರಿಗೆ ಸಿಗುತ್ತೆ ಸಚಿವ ಸಂಪುಟಕ್ಕೆ ಆಗಿರಬಹುದು ಅಥವಾ ರಾಜ್ಯದ ಹಲವಾರು ಯೋಜನೆಗಳ ಬಗ್ಗೆ ಆಗಿರಬಹುದು ಎಲ್ಲದರ ಬಗ್ಗೆ ಕೂಡ ಮಹದಾಯಿ ಆಗಿರಬಹುದು ಮೇಕೆದಾಟು ವಿಚಾರ ಕೂಡ ಚರ್ಚೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಈ ಒಂದು ದೆಹಲಿ ಪ್ರವಾಸದಲ್ಲಿ ಮೋದಿ ಅವರ ಜೊತೆ ಹಾಗೆ ಅಮಿತ್ ಶಾ ಅವರ ಜೊತೆ ಎಲ್ಲಾ ವಿಷಯಗಳ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಎರಡು ದಿನಗಳ ಕಾಲ ದೆಹಲಿಯಲ್ಲೇ ಸಿಎಂ ವಾಸ್ತವ್ಯವನ್ನ ಹೂಡುತ್ತಾರೆ ಈಗಿರುವಾಗ ರಾಜ್ಯದ ಸಂಸದರ ಜೊತೆ ಸಭೆನ ನಡೆಸಿ ಸಮಾಲೋಚನೆ ಕೂಡ ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ ಇವತ್ತು ಸಂಜೆ ಅಥವಾ ನಾಳೆ ಅವರು ದೆಹಲಿಗೆ ಹೋಗೋದು ಬಹುತೇಕ ಫಿಕ್ಸ್ ಆಗಿರುವಂತದ್ದು ಸಿಎಂ ಅವರು ಸಚಿವ ಸಂಪುಟದ ಪುನರಾರಚನೆ ಬಗ್ಗೆ ಕೂಡ ಮಹತ್ವದ ನಿರ್ಧಾರ ಯಾಕಂದ್ರೆ ಈಗಾಗಲೇ ಕೂಡ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರಾರಚನೆ ಆಗುತ್ತೆ ಅಂತ ಹಲವು ನಾಯಕರು ಕೂಡ ಬಿಜೆಪಿಯಲ್ಲೇ ಕೂಡ ಅವರವರು ಮಾತನಾಡಿಕೊಳ್ತಾ ಇದ್ದರು ಈಗಿರುವಾಗ ದೆಹಲಿಗೆ ಪ್ರವಾಸವನ್ನ ಕೈಗೊಂಡಿರೋದನ್ನ ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆ ಸಚಿವ ಸಂಪುಟ ಪುನರಾರಚನೆ ಆಗುತ್ತೆ ಅತಿ ಶೀಘ್ರದಲ್ಲಿ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು Subscribe now and press the bell icon. Never miss an update.